ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ಪಟ್ಟಣದ ಎಲ್ ಎಸ್ ಎಂ ಪಿ ಸೊಸೈಟಿಯು ಎಪ್ಪತ್ನಾಲ್ಕು ವಸಂತಗಳನ್ನು ಪೂರೈಸಿ ಎಪ್ಪತ್ತೈದನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಕಳೆದ ಆರ್ಥಿಕ ವರ್ಷದಲ್ಲಿ ಸೊಸೈಟಿಯು ನಲವತ್ನಾಲ್ಕು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸೊಸೈಟಿ ಅಧ್ಯಕ್ಷ ನಾಗರಾಜ್ ಕೌಡಿಕರ ಹೇಳಿದರು ರವಿವಾರ ಅವರು ಮಾಧ್ಯಮಗಳೊಂದಿಗೆ ಸೊಸೈಟಿಯ ಪ್ರಗತಿಯ ಕುರಿತು ಮಾತನಾಡಿದರು ಸಂಸ್ಥೆ ನಲವತ್ತು ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ಎರಡುನೂರ ತೊಂಬತ್ತೆಂಟು ರೂಪಾಯಿ ಅಂದ್ರೆ ಇತಿಹಾಸದಲ್ಲಿ ನಮ್ಮ ಸಂಸ್ಥೆ ಅತಿ ಹೆಚ್ಚು ಲಾಭವನ್ನ ಹೊಂದಿದಂತ ವರ್ಷ ಇದು ಹಾಗಾಗಿ ನಮ್ಮ ಸದಸ್ಯರಿಗೆ ನಾವು ಏಳು ಪರ್ಸೆಂಟ್ ಡಿವಿಡೆಂಡ್ ಅನ್ನ ನೀಡಲಿಕ್ಕೆ ನಿಶ್ಚಯ ಮಾಡಿದ್ದೇವೆ ಹುಬ್ಬಳೇಶ್ವರದಲ್ಲಿ ಮತ್ತು ನಂದುಳ್ಳಿಯಲ್ಲಿ ಎರಡು ಶಾಖೆಯನ್ನು ನಡೆಸ್ತಾ ಇದೆ ಈಗಾಗಲೇ ಕೃಷಿಗೆ ಸಂಬಂಧಪಟ್ಟಂಥ ಮತ್ತು ಹೈನುಗಾರಿಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸದಸ್ಯರಿಗೆ ಅನುಕೂಲವನ್ನು ಮಾಡಿದ್ದೇವೆ ಇವತ್ತು ಅಲ್ಲಿಯೂ ಕೂಡ ಒಂದು ಉತ್ತಮ ಸ್ಥಿತಿಗೆ ನಮ್ಮ ಸಂಸ್ಥೆ ಬಂದಿದೆ ಇವತ್ತು ನಂದೂಟಿಯಲ್ಲಿ ಒಂದು ಮಿನಿ ಸೂಪರ್ ಮಾರ್ಟನ್ನು ಮಾಡಿದೆ ಖುಷಿ ಅಂದರೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸಂಸ್ಥೆ ಏನು ಕೋಆಪರೇಟಿವ್ ಒಳಗೆ ಏನು ಕ್ಯಾಟಗಿರಿ ಕೊಡ್ತದೆ ಅದು ಆ ವರ್ಗದಲ್ಲೇ ನಮ್ಮದು ಮುಂದುವರೆ ಗಿಡದಿಂದ ಬಿದ್ದವರಿಗೆ ಹೀಗೆ ರೈತರ ಪೆಟ್ಟಾದಂಥವರಿಗೆ ಮೂರು ಜನರಿಗೆ ನಾವು ನಲವತ್ತಾರು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಅಪಟ್ಟಿಯವನನ್ನು ನೀಡಿದೆ ನಲವತ್ತು ನಲವತ್ತು ಈ ಆರ್ಥಿಕ ವರ್ಷದಲ್ಲಿ ಇಪ್ಪತ್ನಾಲ್ಕು ಜನ ಹಿರಿಯ ಸದಸ್ಯರು ತೀರ್ಕೊಂಡಿದ್ದಾರೆ ಅವರಿಗೆ ನಾವು ಅಂತ್ಯ ಸಂಸ್ಕಾರ ನಿಧಿ ಅಂತೇಳಿ ಪ್ರತಿಯೊಬ್ಬರಿಗೆ ಐದು ಸಾವಿರ ರೂಪಾಯಿಯಂತೆ ಈ ಸಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂತ್ಯ ಸಂಸ್ಕಾರ ನಿಧಿ ವಿನಿಯೋಗ ಮಾಡಿದೆ ಈ ಸಂದರ್ಭದಲ್ಲಿ ಸೊಸೈಟಿಯ ಉಪಾಧ್ಯಕ್ಷ ಟಿ ಆರ್ ಹೆಗಡೆ ತೊಂಡೆಕೆರೆ ನಿರ್ದೇಶಕರಾದ ತಿಮ್ಮಣ್ಣ ಭಟ್ ಗಟ್ಟಿಮನೆ ಅಪ್ಪು ಆಚಾರಿ ಗ್ಯಾಬ್ರಿಯಲ್ ಫರ್ನಾಂಡಿಸ್ ಹನುಮಂತ್ ಕೊರ್ವರ್ ಗೋಪಾಲಕೃಷ್ಣ ಭಟ್ ಮಹಾಬಲೇಶ್ವರ್ ಭಟ್ ರಾಘವೇಂದ್ರ ಭಟ್ ಸುಬ್ರಾಯ್ ಭಟ್ ದಾನಕೊಪ್ಪ ಇದ್ದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎಂಎಸ್ ಹೆಗಡೆ ಸ್ವಾಗತಿಸಿದರು ಕದಂಬ ಫೌಂಡೇಶನ್ ಆಶ್ರಯದಲ್ಲಿ ಮಂಗಳೂರಿನ ಕೆ ಎಸ್ ಹೆಗಡೆ ಆಸ್ಪತ್ರೆಯ ಖ್ಯಾತ ತಜ್ಞ ವೈದ್ಯರಿಂದ ರವಿವಾರ ಯಲ್ಲಾಪುರ ಪಟ್ಟಣದ ವೈಟೆಸ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ನಡೆಯಿತು ಈ ಶಿಬಿರದಲ್ಲಿ ನೂರಾರು ಜನರು ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಯಲ್ಲಾಪುರ ಪಟ್ಟಣದ ಶ್ರೀ ಗುರು ಸಹಕಾರಿ ಸಂಘದ ಏಳನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವು ಪಟ್ಟಣದ ಕಾಳಮ್ಮನಗರದ ಕಾಳಮ್ಮದೇವಿ ದೇವಾಲಯದಲ್ಲಿ ರವಿವಾರ ಸಂಜೆ ನಡೆಯಿತು ಈ ಕಾರ್ಯಕ್ರಮವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಉದ್ಘಾಟಿಸಿ ಮಾತನಾಡಿದರು ಸಂಘದ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಯಲ್ಲಾಪುರ ಪಟ್ಟಣದಲ್ಲಿ ರವಿವಾರ ನಡೆದ ವಾರದ ತರಕಾರಿ ಮಾರುಕಟ್ಟೆ ಸಂತೆಯಲ್ಲಿ ಟೊಮೆಟೊ ಸೇರಿದಂತೆ ಕೆಲವು ತರಕಾರಿಗಳ ದರ ಏರಿಕೆಯಾಗಿತ್ತು ಕಳೆದ ವಾರಕ್ಕಿಂತ ಟೊಮೆಟೊ ದರ ಈ ವಾರ ಏರಿಕೆ ಕಂಡಿದ್ದು ಪ್ರತಿ ಕೆಜಿ ಟೊಮೆಟೊ ಅರುವತ್ತು ರೂಪಾಯಿನಂತೆ ಮಾರಾಟವಾಯಿತು ಬೀನ್ಸ್ ಹಸಿಮೆಣಸು ಮುಂತಾದ ತರಕಾರಿಗಳ ದರ ಕಳೆದ ವಾರಕ್ಕಿಂತ ಈ ವಾರ ಇಳಿಕೆಯಾಗಿತ್ತು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ